ಸ್ನೇಹಿತರೆ, ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡಬಾರದೇಕೆ? ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಬಾರದೆಂಬುದು ಹಲವರ ಧಾರ್ಮಿಕ ನಂಬಿಕೆ. ಹಿರಿಯರು ಈ ಬಗ್ಗೆ ಕಿರಿಯರಿಗೆ ಎಚ್ಚರಿಕೆ ನೀಡುತ್ತಾರೆ. ಅದಕ್ಕೆ ಚೌತಿ ಚಂದ್ರನೆಂದು ಸಹ ಕರೆಯುತ್ತಾರೆ. ಆದರೆ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ಮಕ್ಕಳು ಮುದ್ದಾಗಿ ಕರೆಯುವ ಚಂದಮಾಮನನ್ನು ಏಕೆ ನೋಡಬಾರದು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ಸ್ನೇಹಿತರೆ, ಶಿವನ ಮತ್ತು ಪಾರ್ವತಿಯ ಪುತ್ರನಾದ ಗಣೇಶನಿಗೆ ಸಿಹಿ ತಿಂಡಿಗಳ ದೌರ್ಬಲ್ಯವಿತ್ತು. ಯಾರಾದರೂ ಗಜಮುಖನಿಗೆ ಸಿಹಿ ತಿಂಡಿಗಳನ್ನು ಅರ್ಪಿಸಿದರೆ ಅಥವಾ ನೀಡಿದರೆ ಸೇವಿಸುವುದನ್ನು ತಡೆದುಕೊಳ್ಳಲು ಗಣೇಶನಿಗೆ ಸಾಧ್ಯವಿರಲಿಲ್ಲ. ಒಮ್ಮೆ ಭಕ್ತನೊಬ್ಬ ಹಲವು ಸಿಹಿ ತಿಂಡಿಗಳನ್ನು ವಿನಾಯಕನಿಗೆ ನೀಡುತ್ತಿದ್ದಂತೆ ಹೆಚ್ಚು ಖುಷಿಪಟ್ಟ ವಿನಾಯಕ ಇಡೀ ದಿನ ಅಲ್ಲಿಯೇ ಇದ್ದು ಹೆಚ್ಚಿನ ಸಿಹಿ ತಿಂಡಿಗಳನ್ನು ಸೇವಿಸಿದನು. ಸ್ನೇಹಿತರೆ, ರಾತ್ರಿ ಬಂದ ನಂತರ ಗಣೇಶನು ಉಳಿದ ಸಿಹಿ ತಿಂಡಿಗಳನ್ನು ಹಿಡಿದುಕೊಂಡು ನಿಧಾನವಾಗಿ ಮನೆಗೆ ನಡೆದನು. ಆಗಲೇ ತುಂಬಾ ಸಿಹಿ ತಿಂಡಿಗಳನ್ನು ಸೇವಿಸಿದ್ದರಿಂದ ಗಣೇಶನ ಹೊಟ್ಟೆ ತುಂಬಿತ್ತು. ಈ ವೇಳೆ ಹಿಂದಕ್ಕೆ ನಡೆಯುತ್ತಿದ್ದಾಗ ವಿನಾಯಕನು ಎಡವಿ ಕೆಳಗೆ ಬಿದ್ದನು. ಎಲ್ಲಾ ಸಿಹಿ ತಿಂಡಿಗಳು ನೆಲದ ಮೇಲೆ ಹರಡಿ ಚೆಲ್ಲಿ ಹೋಗಿದ್ದಲ್ಲದೆ ಗಣಪನು ತೊಟ್ಟಿದ್ದ ಉಡುಪು ಸಹ ಹರಿದು ಹೋಗಿತ್ತು. ಸ್ನೇಹಿತರೆ, ನೆಲದ ಮೇಲೆ ಬಿದ್ದು ಹೋಗಿದ್ದ ಗಣೇಶನು ಮೇಲೆ ಹೇಳುತ್ತಿದ್ದಾಗಲೇ ಮುಜುಗರ ಅನುಭವಿಸುತ್ತಿದ್ದನು. ಮೇಲೆ ಹೇಳುತ್ತಿದ್ದಂತೆ ಧೂಳು ಕೊಡವಿಕೊಂಡು ತನ್ನ ಬಳಿ ಇದ್ದ ಎಲ್ಲಾ ಸಿಹಿ ತಿಂಡಿಗಳನ್ನು ಸಂಗ್ರಹಿಸಿದನು. ಯಾರು ಅವನನ್ನು ನೋಡಲಿಲ್ಲ ಎಂದು ಹಶಿಸುತ್ತಾ ಸುತ್ತಲೂ ನೋಡಿದನು ಗಣಪ. ದುರಾದೃಷ್ಟವಶಾ ಚಂದ್ರದೇವ ಎಲ್ಲವನ್ನೂ ನೋಡಿದ್ದ. ಸ್ನೇಹಿತರೆ, ಆ ಕಾಲದಲ್ಲಿ ಎಲ್ಲಾ ದಿನಗಳಲ್ಲಿ ಚಂದ್ರನು ಪೂರ್ಣ ಚಂದಿರನಾಗಿಯೇ ಇರುತ್ತಿದ್ದನು. ಈಗಿನ ಕಾಲದ ತರ ಅಮಾವಾಸ್ಯೆ ಹುಣ್ಣಿಮೆ ಆ ವೇಳೆಯಲ್ಲಿ ಇರಲಿಲ್ಲ. ಈಗಿರಬೇಕಾದರೆ ಚಂದ್ರದೇವನು ಪೂರ್ಣ ಚಂದ್ರನಾಗಿದ್ದ. ಸ್ನೇಹಿತರೆ, ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನನ್ನು ಒತ್ತಿ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಪ್ರೋತ್ಸಾಹಿಸಿ. ಸ್ನೇಹಿತರೆ, ಮಡಕೆ ಹೊಟ್ಟೆಯನ್ನು ಹೊಂದಿದ್ದ ಗಣೇಶನು ಎಡವಿ ಬಿದ್ದು ಒದ್ದಾಡುತ್ತಿದ್ದನ್ನು ನೋಡಿದ ಚಂದ್ರ ಬಿದ್ದು ಬಿದ್ದು ನಗಾಡಿದ್ದ. ಚಂದ್ರದೇವ ತನ್ನನ್ನು ತುಂಬಾ ಸುಂದರ ಎಂದು ಮೊದಲಿನಿಂದಲೂ ಭಾವಿಸಿದ್ದ. ಜತೆಗೆ ಮಡಿಕೆ ಹೊಟ್ಟೆಯನ್ನು ಹೊಂದಿದ್ದ ಗಣೇಶನ ಪಾದಗಳನ್ನು ಮತ್ತು ಆನೆಯ ತಲೆಯನ್ನು ನೋಡಿದರೆ ತಮಾಷೆಯಾಗಿ ಕಾಣುತ್ತದೆ ಎಂದು ಅವನು ಯಾವಾಗಲೂ ಭಾವಿಸುತ್ತಿದ್ದನು. ಇದೇ ರೀತಿ ಗಣೇಶ ಕೆಳಗೆ ಬಿದ್ದು ಮೇಲಕ್ಕೆ ಏಳುತ್ತಿದ್ದಂತೆ ಚಂದ್ರದೇವನಿಗೆ ನಗು ತಡೆಯಲಾರದೆ ಬಿದ್ದು ಬಿದ್ದು ನಗುತ್ತಿದ್ದನು. ಸ್ನೇಹಿತರೆ, ಚಂದ್ರದೇವ ಅವನನ್ನು ನೋಡಿ ನಗುತ್ತಿರುವುದನ್ನು ನೋಡಿದ ಗಣೇಶನಿಗೆ ಅತೀ ಕೋಪ ಬಂದಿತು. ಚಂದ್ರ ಬಂದು ನನಗೆ ಸಹಾಯ ಮಾಡುತ್ತಿಲ್ಲ, ಬದಲಾಗಿ ತನ್ನನ್ನು ನೋಡಿ ನಗುತ್ತಿದ್ದಾನೆ ಎಂದು ಗಣೇಶನಿಗೆ ರೇಗಿ ಹೋಯಿತು. ಚಂದ್ರದೇವ ನಗುವುದನ್ನು ನಿಲ್ಲಿಸಿದ ಕ್ಷಣ ಗಣೇಶನು ಕೋಪದಿಂದ ಚಂದ್ರ ಎಂದು ಕೂಗಿದನು. ನೀನು ನನ್ನನ್ನು ನೋಡಿ ನಗುತ್ತಿದ್ದೀಯಾ? ನೀನು ತುಂಬಾ ಸುಂದರವಾಗಿದ್ದೀಯ ಎಂದು ನೀನು ಭಾವಿಸಿದ್ದೀಯ. ಇನ್ನು ಮುಂದೆ ನೀವು ಆಕಾಶದಿಂದ ಕಣ್ಮರೆಯಾಗುತ್ತೀರಿ, ಮತ್ತೆ ನಿಮ್ಮ ಮುಖವನ್ನು ಎಂದಿಗೂ ತೋರಿಸುವುದಿಲ್ಲ ಎಂದು ನಾನು ನಿಮ್ಮನ್ನು ಶಪಿಸುತ್ತೇನೆ ಎಂದು ವಿನಾಯಕರು ಹೇಳಿದರು. ಸ್ನೇಹಿತರೆ, ಗಣೇಶನ ಶಾಪವನ್ನು ಕೇಳಿದ ಚಂದ್ರದೇವ ನಡುಗಿ ಹೋದ. ಓ ದೇವರೇ, ನನ್ನನ್ನು ಯಾರೂ ನೋಡಲು ಸಾಧ್ಯವಾಗುವುದಿಲ್ಲವೇ? ಈ ಶಿಕ್ಷೆ ತುಂಬಾ ಕಠಿಣವಾಗಿದೆ ಎಂದು ಚಂದ್ರದೇವ ತಲೆಯನ್ನು ಅಲ್ಲಾಡಿಸಿದ. ಸ್ನೇಹಿತರೆ, ತಕ್ಷಣವೇ ಗಣೇಶನನ್ನು ಭೇಟಿ ಮಾಡಿದ ಚಂದ್ರದೇವ, ದೇವರೇ ನನ್ನನ್ನು ಕ್ಷಮಿಸಿಬಿಡಿ, ನನಗೆ ಹೆಚ್ಚು ಅಹಂಕಾರವಿತ್ತು, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ದೇವರೇ ಎಂದು ಪರಿಪರಿಯಾಗಿ ಚಂದ್ರದೇವ ಗಣೇಶನನ್ನು ಬೇಡಿಕೊಂಡನು. ನಂತರ ಚಂದ್ರನನ್ನು ನೋಡಿದ ಗಣೇಶನು ಆತನ ಅಹಂಕಾರ ಮಾಯವಾಗಿರುವುದನ್ನು ಗಮನಿಸಿದ. ಅಲ್ಲದೆ ವಿನಾಯಕ ಯಾವಾಗಲೂ ತ್ವರಿತವಾಗಿ
ಕ್ಷಮೆ ನೀಡುತ್ತಾನೆ. ಆದ್ದರಿಂದಲೇ ಸ್ನೇಹಿತರೆ ಗಣೇಶನನ್ನು ಕರುಣಾ ಸಾಗರ ಎಂದು ಸಹ ಕರೆಯುತ್ತಾರೆ. ಈ ಹಿನ್ನೆಲೆಯಲ್ಲಿ ಮುಗುಳ್ನಕ್ಕೂ ತಲೆಯಾಡಿಸಿದ, ಆದರೆ ತನ್ನ ಶಾಪವನ್ನು ಹಿಂದಿರುಗಿಕೊಳ್ಳಲು ಸಾಧ್ಯವಿಲ್ಲ ಎಂದು ಗಣೇಶ ಅರಿತುಕೊಂಡನು. ಸ್ನೇಹಿತರೆ ಬಳಿಕ ಚಂದ್ರ, ನನ್ನ ಮಾತುಗಳನ್ನು ನಾನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಗಣೇಶ ಚಂದ್ರ ದೇವನಿಗೆ ಹೇಳಿದನು. ಇದರಿಂದ ಚಂದ್ರನ ಮುಖ ಸಪ್ಪಗಾಗಿದ್ದನ್ನು ಸಹ ಗಣೇಶ ನೋಡಿದ. ಆದರೆ ಕೇಳು ಚಂದ್ರ, ನಾನು ಶಾಪವನ್ನು ಕಡಿಮೆ ಮಾಡುತ್ತೇನೆ. ನನ್ನ ಶಾಪ ದಿನೇ ದಿನೇ ನಿಧಾನವಾಗಿ ಕಡಿಮೆಯಾಗುತ್ತದೆ. ಒಂದು ದಿನ ಮಾತ್ರ ನೀನು ಆಕಾಶದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಬಳಿಕ ನಿನ್ನ ಮುಖ ದಿನೇ ದಿನೇ ಹೆಚ್ಚಾಗುತ್ತಾ ಹೋಗುತ್ತದೆ. ಅಲ್ಲದೆ 15ನೇ ದಿನ ನಿನ್ನ ಮುಖ ಸಂಪೂರ್ಣವಾಗಿ ಹೊಳೆಯುತ್ತದೆ ಎಂದು ವಿನಾಯಕರು ಹೇಳಿದರು. ಇದನ್ನು ಕೇಳಿ ಖುಷಿಯಾದ ಚಂದ್ರದೇವ ಗಣೇಶನಿಗೆ ಧನ್ಯವಾದವನ್ನು ತಿಳಿಸಿದನು. ಆದರೆ ಇಷ್ಟಕ್ಕೆ ಸುಮ್ಮನಾಗದ ಗಣೇಶ, ಇನ್ನೂ ಒಂದು ವಿಚಾರ ಇದೆ ಎಂದು ತನ್ನ ಮಿನುಗುತ್ತಿರುವ ಕಣ್ಣುಗಳಿಂದ ಹೇಳಿದನು. ಬೇರೆ ಯಾವುದಾದರೂ ಷರತ್ತುಗಳನ್ನು ಹಾಕಬಹುದೆಂದು ಚಂದ್ರ ಮತ್ತೆ ಗಾಬರಿಯಿಂದಲೇ ಗಣೇಶನತ್ತ ನೋಡಿದ. ಇದನ್ನು ನೋಡಿದ ಗಣೇಶ, ಆ ರೀತಿಯ ಭಯ ಬೇಡ, ನೀನು ಚತುರ್ಥಿಯಂದು ನನ್ನನ್ನು ನೋಡಿ ನಕ್ಕಿದ್ದೀಯ. ಈ ಹಿನ್ನೆಲೆ ಈ ದಿನ ನಿನ್ನನ್ನು ಯಾರಾದರೂ ನೋಡಿದರೆ ಅವರಿಗೆ ಕೆಲವು ತೊಂದರೆಗಳಾಗುತ್ತವೆ ಎಂದು ಹೇಳಿದ. ಆದರೆ ಭಯ ಬೇಡ, ಕೃಷ್ಣ ಶಮಂತಕ ಮಣಿ ಕಥೆಯನ್ನು ಕೇಳಿದರೆ ಈ ಸಮಸ್ಯೆಗಳಿಂದ ಹೊರಬರುತ್ತಾರೆ ಎಂದು ವಿನಾಯಕನು ಚಂದ್ರನಿಗೆ ಹೇಳಿದನು. ಸ್ನೇಹಿತರೆ, ಒಮ್ಮೆ ದೊಡ್ಡ ಔತಣ ಕೂಟವನ್ನು ಏರ್ಪಡಿಸಲಾಗಿತ್ತು. ಆ ಔತಣ ಕೂಟಕ್ಕೆ ದೇವಾನು ದೇವತೆಗಳನ್ನು ಸಹ ಆಹ್ವಾನಿಸಲಾಗಿತ್ತು. ಆ ಔತಣ ಕೂಟದಲ್ಲಿ ಗಣೇಶ ಸಹ ಭಾಗಿಯಾಗಿದ್ದರು. ಈ ಹಿನ್ನೆಲೆ ಗಣೇಶನಿಗೆ ವಿಶೇಷ ಸತ್ಕಾರ ನೀಡಲು ಮತ್ತು ಗಣೇಶನಿಗೆ ವಿಶೇಷ ಭಾವನೆ ಮೂಡಿಸಲು ಮತ್ತು ಗಣೇಶನಿಗೆ ತಮ್ಮ ಭಕ್ತಿಯನ್ನು ತೋರಿಸಲು ಅವರು ಅನೇಕ ವಿಶೇಷ ಸಿಹಿ ತಿಂಡಿಗಳು ಮತ್ತು ಭಕ್ಷ್ಯಗಳನ್ನು ಸಿದ್ಧಪಡಿಸಿದ್ದರು. ಗಣೇಶ ತಿನ್ನುವುದನ್ನು ಇಷ್ಟಪಡುತ್ತಾನೆಂದು ಎಲ್ಲರಿಗೂ ಗೊತ್ತು. ಈ ಹಿನ್ನೆಲೆ ಗಣೇಶನಿಗೆ ಆಹಾರದ ಮೇಲಿನ ಆಸೆಯನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಹೆಚ್ಚು ತಿನ್ನಲು ಪ್ರಾರಂಭಿಸಿದನು. ತನಗೆ ಮಾಡಿದ್ದ ಎಲ್ಲಾ ವಿಶೇಷ ಭಕ್ಷ್ಯಗಳು ಮುಗಿಯುವವರೆಗೂ ಗಣೇಶ ತಿನ್ನುತ್ತಲೇ ಇದ್ದನು. ನಂತರ ಗಣೇಶನ ಹೊಟ್ಟೆ ಊದಿಕೊಂಡಿತ್ತು. ಆದರೆ ಈ ಪರಿಸ್ಥಿತಿಯಲ್ಲಿ ಯಾರು ತನ್ನನ್ನು ಗಮನಿಸಬಾರದೆಂದು ಮುಜುಗರ ತಪ್ಪಿಸಿಕೊಳ್ಳಲು ತನ್ನ ಹೊಟ್ಟೆಯ ಸುತ್ತಲೂ ಗಣೇಶ ಹಾವನ್ನು ಆಭರಣವಾಗಿ ಸುತ್ತಿಕೊಂಡಿದ್ದ. ಸ್ನೇಹಿತರೆ, ಆದರೆ ಹಲವು ಬಾರಿ ಯತ್ನಿಸಿದರೂ ಸಹ ಗಣೇಶನ ದೊಡ್ಡ ಡೊಳ್ಳು ಹೊಟ್ಟೆ ಕಾಣಿಸಿಕೊಳ್ಳುತ್ತಿತ್ತು. ಈ ಹಿನ್ನೆಲೆ ಗಣೇಶ ರಾತ್ರಿಯವರೆಗೂ ಕಾಯ್ದು ಯಾರು ಇಲ್ಲದ ಸಮಯದಲ್ಲಿ ಮರಳಿ ಹೋಗೋಣ ಎಂದು ಕಾಯುತ್ತಿದ್ದನು. ಇದೇ ರೀತಿ ಕತ್ತಲೆಯಾಗುತ್ತಿದ್ದಂತೆ ಗಣೇಶನು ತನ್ನ ಸ್ಥಳಕ್ಕೆ ತೆರಳಲು ಹೊರಟ. ಆದರೆ ಇದ್ದಕ್ಕಿದ್ದಂತೆ ಯಾರೋ ಜೋರಾಗಿ ನಗುತ್ತಿರುವುದು ವಿನಾಯಕನಿಗೆ ಕೇಳಿಸಿತು. ಆ ವೇಳೆ ಪ್ರಜ್ಞೆಯಿಂದ ಯಾರಾದರೂ ತನ್ನ ಹೊಟ್ಟೆಯನ್ನು ನೋಡಿದ್ದಾರೆಯೇ ಎಂದು ಸುತ್ತಲೂ ನೋಡಿದಾಗ ಯಾರೂ ಇರಲಿಲ್ಲ. ಮತ್ತೆ ತಲೆ ಎತ್ತಿ ನೋಡಿದಾಗ ಚಂದ್ರನು ಅವನನ್ನು ನೋಡಿ ನಗುತ್ತಿರುವುದನ್ನು ಗಣೇಶನು ಗಮನಿಸಿದನು. ಸ್ನೇಹಿತರೆ, ಮುಜುಗರ ಮತ್ತು ಕೋಪಗೊಂಡ ಗಣೇಶನು ಚಂದ್ರನ ವಿಡಂಬನಾತ್ಮಕ ನಗೆಯಿಂದಾಗಿ ಚಂದ್ರನನ್ನು ಶಪಿಸಿದನು. ಅಂದಿನಿಂದಲೇ ಚಂದ್ರನು ಶಾಶ್ವತವಾಗಿ ಅಗೋಚರವಾಗಿರುತ್ತಾನೆ ಎಂದು ಗಣೇಶನು ಚಂದ್ರ ದೇವನನ್ನು ಶಪಿಸಿದನು. ಇದನ್ನು ಕೇಳಿದ ಚಂದ್ರನು ಗಾಬರಿಗೊಂಡು ಗಣೇಶನಲ್ಲಿ ಕ್ಷಮೆ ಯಾಚಿಸಿದನು. ಸ್ವಲ್ಪ ಸಮಯದ ನಂತರ ಗಣೇಶನು ತಣ್ಣಗಾದಾಗ ಚಂದ್ರನನ್ನು ಶಪಿಸಿರುವುದರಿಂದ ಅವನಿಗೆ ಸ್ವಲ್ಪ ತಪ್ಪಿತಸ್ಥ ಭಾವನೆ ಬಂತು. ಸ್ನೇಹಿತರೆ, ಗಣೇಶನು ಕ್ಷಮಿಸಲು ಬಯಸಿದರು ಶಾಪವನ್ನು ನೀಡಿದ ಬಳಿಕ ಅದನ್ನು ಹಿಂತೆಗೆದುಕೊಳ್ಳಲಾಗುವುದಿಲ್ಲ. ಆದ್ದರಿಂದ ಗಣೇಶನು ಶಾಪವನ್ನು ಕಡಿಮೆ ಮಾಡುವ ಪರಿಹಾರದೊಂದಿಗೆ ಬಂದನು. ಚಂದ್ರನು ಪ್ರತಿದಿನ ತೆಳುವಾಗಿ ಬೆಳೆಯುತ್ತಾನೆ ಮತ್ತು
ತಿಂಗಳಲ್ಲಿ ಒಂದು ದಿನ ಅದೃಶ್ಯವಾಗುತ್ತಾನೆ ಎಂದು ಘೋಷಿಸಿದನು. ಇದನ್ನು ನಾವು ಅಮಾವಾಸ್ಯೆ ಎಂದು ಕರೆಯುತ್ತೇವೆ ಮತ್ತು ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಗಣೇಶನ ದೊಡ್ಡ ಹೊಟ್ಟೆಯನ್ನು ನೋಡಿ ನಕ್ಕಿದ ಪರಿಣಾಮವಾಗಿ ಚಂದ್ರದೇವನು ಶಾಪವನ್ನು ಪಡೆದು ಅಂದಿನಿಂದ ಅಮಾವಾಸ್ಯೆ ಹುಣ್ಣಿಮೆಗಳು ಉಂಟಾದವು. ಹಾಗೂ ಗಣೇಶ ಚತುರ್ಥಿಯಂದು ಯಾರು ಚಂದ್ರನನ್ನು ನೋಡುತ್ತಾರೋ ಅಪವಾದ, ಸಮಸ್ಯೆ ಹಾಗೂ ತೊಂದರೆಗೆ ಒಳಗಾಗುತ್ತಾರೆ. ಇದರ ಪರಿಹಾರವಾಗಿ ಕೃಷ್ಣನ ಶಮಂತಕ ಮಣಿಯ ಕಥೆಯನ್ನು ಕೇಳಬೇಕು ಎಂದು ಪರಿಹಾರವನ್ನು ಸಹ ಗಣೇಶನೇ ಸೂಚಿಸುತ್ತಾನೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.